ಇಲ್ಲಿಂದ ಎಂಟು ವರ್ಷಗಳ ನಂತರ 2020ರಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರ ಜಾತಕ ಖಂಡಿತ ಪ್ರಬಲವಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಅವರಿಗೆ ಮುಂದಿನ ಒಂದು 11 ತಿಂಗಳ ಕಾಲ ಅವರಿಗೆ ಸಮಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕೇಂದ್ರ ಸರ್ಕಾರದಿಂದ ಕೆಲವೊಂದು ತೊಂದರೆಗಳನ್ನ ಅನುಭವಿಸುವಂತ ಒಂದು ಸಾಧ್ಯತೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಎಚ್ಚರಿಕೆಯಿಂದ ಅವರು ಈ ಒಂದು ಸಂಕಷ್ಟದಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಮುಂದಿನ ಎಲೆಕ್ಷನ್ ಅಲ್ಲೂ ಸಹ 2023ರ ನಂತರ 2011ರಲ್ಲಿ ಇಲ್ಲಿಂದ 8 ವರ್ಷಗಳ ನಂತರ ಅವರಿಗೆ ಒಳ್ಳೆಯ ಯೋಗಗಳು ಶುರು ಆಗುತ್ತೆ ಅಂತೇಳಿ ನಾನು ಹೇಳಿದ್ದೆ 2011ರಿಂದ 8 ವರ್ಷ ಅಂತ ಹೇಳಿದ್ರೆ 2019 ಮುಗಿತು 2019 ಮುಗಿದ ನಂತರ ಈಗ 2020 ಬಂದಿದೆ 2020ರಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಮಾಡಿದ್ದಾರೆ ವೀಕ್ಷಕರೇ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವರ ಜಾತಕ ಖಂಡಿತ ಪ್ರಬಲವಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಅದೆಲ್ಲರಿಗೂ ಸಹ ಗೊತ್ತಿದೆ ನನ್ನ ಒಂದು ಲೆಕ್ಕಾಚಾರದ ಪ್ರಕಾರ ಇವತ್ತು ಏನು ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಿದ್ದಾರೆ ಅವರಿಗೆ ಮುಂದಿನ ಒಂದು 11 ತಿಂಗಳ ಕಾಲ ಅವರಿಗೆ ಸಮಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸಾಕಷ್ಟು ಸವಾಲುಗಳನ್ನ ಅವರು ಎದುರಿಸಬೇಕಾಗತ್ತೆ ಅಂದರೆ ಮತ್ತೊಮ್ಮೆ ಅವರು ಕೇಂದ್ರ ಸರ್ಕಾರದಿಂದ ಕೆಲವೊಂದು ತೊಂದರೆಗಳನ್ನ ಅನುಭವಿಸುವಂಥ ಒಂದು ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಂಗಿಲ್ಲ ಈ ವೀಕ್ಷಕರ ಅದರಿಂದ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಎಚ್ಚರಿಕೆಯಿಂದ ಅವರು ತನ್ನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗಬೇಕಾಗತ್ತೆ ವೀಕ್ಷಕರೇ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಸಂಕಷ್ಟದಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಹಸುಗಳಿಗೆ ಬೆಲ್ಲವನ್ನು ದಾನವಾಗಿ ನೀಡುವಂಥದ್ದು ಅಂದರೆ ಬೆಲ್ಲವನ್ನು ತಿನ್ನಿಸೋದು ತನ್ನ ಕೈಯಿಂದ ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸಿದ್ರೆ ಅವ್ರಿಗೆ ಬರುವಂತಹ ಅನೇಕ ಕಷ್ಟಗಳಿಂದ ಅವರು ಖಂಡಿತ ಪಾರಾಗಬಹುದು ವೀಕ್ಷಕರೇ ಮುಂದಿನ ಎಲೆಕ್ಷನಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಕ್ಕೆ ಸಾಕಷ್ಟು ಹೆಣಗಾಡಬೇಕಾಗುತ್ತೆ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವರಿಗೆ 2023ರ ನಂತರ ಸಾಕಷ್ಟು ಒಳ್ಳೆಯ ಯೋಗಗಳು ಬರುತ್ತೆ